ಹಾವೇರಿಯ ರಾಣೆಬೆನ್ನೂರ್ ತಾಲೂಕಿನಲ್ಲಿ ಮೂವರು ಸಾವನ್ನಪ್ಪಿದ್ದು ಡೆಂಗ್ಯೂ ಜ್ವರದ ಶಂಕೆ ವ್ಯಕ್ತವಾಗಿದೆ. ಗ್ರಾಮಗಳಿಗೆ ಡಿಎಚ್ಒ ನೇತೃತ್ವದ ವೈದ್ಯರ ತಂಡ ಭೇಟಿ ನೀಡಿ ಗ್ರಾಮಸ್ಥರ ರಕ್ತ ಪರೀಕ್ಷೆ ನಡೆಸ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಗಳಲ್ಲಿ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರ್ ತಾಲೂಕಿನ ಮಣಕೂರ್ ಹಾಗೂ ಮುಷ್ಠೂರ್ ಗ್ರಾಮದಲ್ಲಿ ಶಂಕಿತ ಡೆಂಗ್ಯೂಗೆ ಮೂವರು ಬಲಿಯಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜ್ವರದಿಂದ ಬಳಲ್ತಾ ಇದ್ದ ಮುಷ್ಠೂರಿನ ನಾಗರಾಜ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಜ್ವರದಿಂದ ಬಳಲ್ತಾ ಇದ್ದ ಮಣಕೂರಿನ ವಿಮಲ ಹಾಗೂ ಮುನ್ನಿ ಎಂಬುವರು ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಎರಡೂ ಗ್ರಾಮಗಳಲ್ಲಿ ಡೆಂಗ್ಯೂ ಭೀತಿ ಎದುರಾಗಿದೆ. ಇಂಥ ಡೆಂಗ್ಯೂ ಅಂತ ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇವೆ. ಇವತ್ತು ಮಣಕೂರ್ ಮತ್ತು ಮುಷ್ಠೂರ್ ಗ್ರಾಮದಲ್ಲಿ 3 ಜನ ಸಾವಿಗೀಡಾಗ್ಯಾರ. ಶಂಕಿತ ಡೆಂಗ್ಯೂ ಹಿನ್ನೆಲೆಯಲ್ಲಿ ಮಣಕೂರ್ ಹಾಗೂ ಮುಷ್ಠೂರ್ ಗ್ರಾಮಗಳಿಗೆ ಜಿಲ್ಲಾ ವೈದ್ಯಾಧಿಕಾರಿ ನೇತೃತ್ವದ ವೈದ್ಯರ ತಂಡ ಭೇಟಿ ನೀಡಿ ಗ್ರಾಮಸ್ಥರ ರಕ್ತ ಪರಿಶೀಲಿಸ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಗಳಲ್ಲಿ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ರಕ್ತ ಪರೀಕ್ಷೆಯ ವರದಿ ಬಂದ ಬಳಿಕ ಡೆಂಗ್ಯೂ ಬಗ್ಗೆ ಖಚಿತವಾಗಿ ಹೇಳಲು ಸಾಧ್ಯ ಅಂದರು ಜಿಲ್ಲಾ ವೈದ್ಯಾಧಿಕಾರಿ. ಸಾವಿನ ಕಾರಣ ಇನ್ನೂ ನಿಗದಿತವಾಗಿ ಗೊತ್ತಾಗಿಲ್ಲ, ಆದರೂ ಇದು ಡೆಂಗ್ಯೂ ಇರಬಹುದು ಅನ್ನೋ ಒಂದು ಸಂಶಯದಿಂದ ಇಲ್ಲಿ ಮುಂಜಾಗ್ರತೆ ಕ್ರಮಗಳನ್ನೆಲ್ಲ ನಾವು ತೆಗೆದುಕೊಳ್ತಾ ಇದ್ದೀವಿ. ಎರಡೂ ಗ್ರಾಮದಲ್ಲಿ ಶಂಕಿತ ಡೆಂಗ್ಯೂಗೆ ಮೂವರು ಬಲಿಯಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಸುರೇಶ್, ಸುವರ್ಣ ನ್ಯೂಸ್, 24/7, ಹಾವೇರಿ.